आनेकल विधानसभा क्षेत्र हत्तक्कू हेच्चु टिकेट आकांक्षी ओडाटवन्न नडेसुत्ता इरुवंतद्दु प्रथम मूरु आय्केयल्ली ओब्बरागिरुवंत कन्नडदल्ले ऐएएस परीक्षेयन्न बरेदु पास आदंत प्रप्रथम कन्नडिग ಗುಡಿಸಲಿನಲ್ಲಿ ಹುಟ್ಟಿ ತಿನ್ನಲಿಕ್ಕೂ ಇಟ್ಟಿಲ್ಲದೆ ಅನ್ನ ಇಲ್ಲದಂತ ಪರಿಸ್ಥಿತಿಯಲ್ಲಿ ಬದುಕುತ್ತಿರೋ ನಾವು ಈ ಬಾರಿಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಆನೇಕಲ್ಗೆ ಸೀಮಿತವಾದಂತ ನಾಯಕ ಅಲ್ಲ ನಾವು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾಗಿದೆ ಭ್ರಷ್ಟಾಚಾರ ಮುಕ್ತ ಕ್ಷೇತ್ರ ಮಾಡಬೇಕು ಅನ್ನೋದು ನನ್ನ ಆಸೆ आनेकल विधानसभा क्षेत्र इंथ को शिवरामूरु यावदे रीति केलस कार्य पक्षक्कागि दुड्डिल्ल शिवराम सर हदिमूरु सावर मनेगळन्नु कट्टिसिबिट्टिदारे ಜ್ವಲಂತ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಧ್ವನಿ ಎತ್ತಲಿಲ್ಲ ಎನ್ನುವಂತ ಮಾತುಗಳು ಈಗ ಕೇಳಬರ್ತವೆ ಕಾಂಗ್ರೆಸ್ ಮಾಡದೇ ಇರೋ ಕೆಲಸ ಬಿಜೆಪಿ ಮಾಡ್ತಾ ಇದೆ आनेकल तालूकिनल्ले बीजेपी गे याक मत हाकबेकु अन्नुवंत प्रश्ने टिकेट सिग्लिल्ल अंद्रे शिवराम अवर मुंदिन नडे तृप्ति पडो जन शिवण्णन अवरन्न मनसोदिक्के साध्यन निम्म कैयल्ल शिवण्णन अवरु एनु कडमे इल्ल प्राणांतं कलियुद्धं ಎರಡು ಸಾವಿರದ ಇಪ್ಪತ್ಮೂರಕ್ಕೆ ರಾಜ್ಯದಲ್ಲಿ ವಿಧಾನಸಭೆಗೆ ಚುನಾವಣೆಗಳು ನಡೆಯಲಿದೆ ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾಮೊಂದು ತಾಮೊಂದು ಅಂತ ಹೇಳಿ ಅಭ್ಯರ್ಥಿಗಳು ಟಿಕೆಟ್ಗಾಗಿ ಆತರಿಯುತ್ತಿದ್ದಾರೆ ಮತ್ತು ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗುತ್ತಿದೆ ನಿವೃತ್ತ ಐಎಎಸ್ ಶಿವರಾಮ್ ರವರು ಕೂಡ ಈ ಒಂದು ಕಣದಲ್ಲಿದ್ದಾರೆ ಈ ಬಾರಿ ತಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಯಡಿಯೂರಪ್ಪನವರ ಆಶೀರ್ವಾದ ನಮ್ಮೇಲಿದೆ ಹಾಗೂ ನಾನು ಈ ಹಿಂದೆ ಜಿಲ್ಲಾಧಿಕಾರಿಯಾಗಿ ಮತ್ತು ಕೆಲ ಇಲಾಖೆಗಳಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ ಅದೆಲ್ಲವನ್ನು ಕೂಡ ಬಿಜೆಪಿಯ ಹೈಕಮಾಂಡ್ ಪರಿಗಣಿಸುತ್ತೆ ಮತ್ತು ಟಿಕೆಟ್ ನೀಡುತ್ತದೆ ಎಂಬಂತಹ ವಿಶ್ವಾಸ ಹಾಗೂ ರಾಜ್ಯದಲ್ಲಿ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ಮತ್ತು ಆನೇಕಲ್ ವಿಧಾನಸಭೆಯಲ್ಲಿ ಕಳೆದ ಎರಡು ಬಾರಿ ಕಾಂಗ್ರೆಸ್ ಶಾಸಕರಾಗಿರುವಂತಹ ಬಿ ಶಿವಣ್ಣನ ಅವರು ಏನ್ ಕೆಲಸ ಮಾಡಿದ್ರು ಅಂತ ಹೇಳಿ ವಿಮರ್ಶೆಯನ್ನ ನಿಮ್ಮ ಬ್ಲೂಮ್ ಟಿವಿ ಯೊಂದಿಗೆ ಮಾಡಿದ್ದಾರೆ ಹಾಗೆಯೇ 2023ಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೇನೆ ಮತ್ತು ನನ್ನ ಗೆಲುವು ನಿಶ್ಚಿತ ಎನ್ನುವಂತ ಮಾತುಗಳನ್ನು ನಿಮ್ಮ ಬ್ಲೂಮ್ ಟಿವಿಯ ವರದಿಗಾರ್ತಿಯಾಗಿರುವಂತ ರೂಪಾ ಚಂದ್ರರವರು ನಡೆಸಿದಂತ ಸಂದರ್ಶನದಲ್ಲಿ ಆ ಎಲ್ಲ ವಿವರಣೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಅದೆಲ್ಲವನ್ನೂ ಕೂಡ ಎರಡು ಸಂಚಿಕೆಗಳಲ್ಲಿ ನೋಡಿ ಬರೋಣ ಈಗ ಮೊದಲನೇ ಸಂಚಿಕೆಯನ್ನ ನೋಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬ್ಲೂಮ್ ಟಿವಿ ನಾನು ರೂಪಾ ಚಂದ್ರ 2023 ರ ಚುನಾವಣೆ ಈಗ ಬಹಳ ಜಿದ್ದಾಜಿದ್ದಿನಿಂದ ಕೂಡಿದೆ ಅನ್ನೋದಕ್ಕೆ ರಾಜ್ಯದಲ್ಲಿ ನಡೀತಾ ಇರುವಂತ ಈಗಿನ ವಿದ್ಯಮಾನವೇ ಕಾರಣ ಅಂತ ಹೇಳಬಹುದು ಸರ್ಕಾರದ ಮುಂದೆ ಸಾಕಷ್ಟು ಸವಾಲು ಇದೆ ಕೆಲವೊಂದಿಷ್ಟು ಈಗಾಗಲೇ ವಿಧಾನಸಭಾ ಕ್ಷೇತ್ರದಾದ್ಯಂತ ಟಿಕೆಟ್ ಆಕಾಂಕ್ಷಿಗಳು ಜಿದ್ದಾಜಿದ್ದಿನ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಈಗ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಾದಂತಹ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ 1995 ರ ಹಿಂದೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಅದಾದ ನಂತರ ಎರಡು ದಶಕಗಳ ಕಾಲ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ತು ಇನ್ನು 2013ರಲ್ಲಿ ಮತ್ತೆ ಕಾಂಗ್ರೆಸ್ ಈ ಕ್ಷೇತ್ರವನ್ನು ತನ್ನ ವಶಕ್ಕೆ ಪಡೆದುಕೊಳ್ತು ಇನ್ನು ಅದಾದ ನಂತರವಾಗಿ ಈಗ ಬಿಜೆಪಿ ಮತ್ತೆ ಆನೇಕಲ್ ವಿಧಾನಸಭಾ ಕ್ಷೇತ್ರವನ್ನು ತನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ ಕೂಡ ನಾನೇನೂ ಕಮ್ಮಿ ಇಲ್ಲ ಈ ಕ್ಷೇತ್ರವನ್ನು ಬಿಟ್ಕೊಡೋ ಮಾತೇ ಇಲ್ಲ ಎನ್ನುವ ರೀತಿಯಲ್ಲಿ ಬಹಳ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರುವಂತ ಈಗಾಗಲೇ ಆನೇಕಲ್ ವಿಧಾನಸಭಾ ಕ್ಷೇತ್ರದಾದ್ಯಂತ 10ಕ್ಕೂ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳು ಓಡಾಟವನ್ನು ನಡೆಸ್ತಾ ಇರುವಂತದ್ದು ಪ್ರಥಮ ಮೂರು ಆಯ್ಕೆಯಲ್ಲಿ ಒಬ್ಬರಾಗಿರುವಂತಹ ಮಾಜಿ ಐಎಎಸ್ ಅಧಿಕಾರಿ ಹಾಗೆ ಚಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರು ಬಿಜೆಪಿ ಮುಖಂಡರಾಗಿರುವಂತಹ
ಕೆ ಶಿವರಾಮ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಮತ್ತೊಂದು ಕಡೆ ಈಗಾಗಲೇ ಕನ್ನಡದಲ್ಲೇ ಐಎಎಸ್ ಪರೀಕ್ಷೆಯನ್ನ ಬರೆದು ಪಾಸ್ ಆದಂತ ಪ್ರಪ್ರಥಮ ಕನ್ನಡಿಗ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಹಲವು ಇಲಾಖೆಗಳಲ್ಲಿ ಕೆಲಸವನ್ನ ಮಾಡಿ ಜನಮನ್ನಣೆಯನ್ನ ಪಡೆದಿರುವಂತ ನಾಯಕ ಅಂತ ಹೇಳಬಹುದು. ಹಾಗೆ ಮತ್ತೊಂದು ಕಡೆ ಗಮನಿಸೋದೇನಪ್ಪಾ ಅಂತಂದ್ರೆ 2014ರಲ್ಲಿ ಈಗಿನ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾದಂತವರು, ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. 2013 ಹಾಗೆ 18ರಲ್ಲಿ ಎರಡು ಬಾರಿ ಎ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗುತ್ತೆ. ಆದರೆ ಬಿಜೆಪಿಗೆ ಬರುವುದಕ್ಕಿಂತ ಮುಂಚೆ ಟಿಕೆಟ್ ನೀಡುವಂತಹ ಭರವಸೆಯನ್ನು ನೀಡಿ ಶಿವರಾಮ್ ಅವರನ್ನ ಬಿಜೆಪಿಗೆ ಕರ್ಕೊಂಡು ಬರಲಾಗುತ್ತೆ. ಮತ್ತೊಂದು ಕಡೆ ಗಮನಿಸೋದೇನಪ್ಪ ಅಂದ್ರೆ ಎರಡು ಬಾರಿಯೂ ಕೂಡ ಟಿಕೆಟ್ ವಂಚಿತರಾಗಿದ್ದಾರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಶಿವರಾಮ್ ಅವರು ಏನ್ ಹೇಳ್ತಾರೆ, ಹಾಗೆ ಈಗ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಸರ್, ಮೊದಲಿಗೆ ಸರ್, ಈಗಾಗಲೇ ಕೇಸರಿ ಶಾಲನ್ನ ಹಾಕೊಂಡು ಬಿಟ್ಟಿದ್ರೆ, ಆದ್ರೂ ಕೂಡ ಒಂದು ಮಾತನ್ನ ನಾನು ನಿಮ್ಮ ಹತ್ರ ಕೇಳ್ತೀನಿ. ಈ ಬಾರಿಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿನ ನೀವು ಅಂತ? ಹೌದು. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಬಿಜೆಪಿಯಿಂದ ಟಿಕೆಟ್ ಅನ್ನ ಕೇಳೋದಕ್ಕೆ ಇಂಥ ಕೊಡುಗೆ ನಾನು ಕೊಟ್ಟಿದ್ದೇನೆ ಅನ್ನುವಂಥದ್ದಾದ್ರೆ ಏನು ಸರ್ ಕೊಡುಗೆ? ಅವಕಾಶ ಕೊಟ್ಟ ಮೇಲೆ ತಾನೇ ಕೊಡುಗೆ ಕೊಡೋದು. ಅವಕಾಶ ಸಿಗೋದು ಮೊದಲು ಏನು ಕೊಡಬೇಕು? ಕೊಡೋಕ್ಕಾಗುತ್ತೆ? ನಾನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿ ಮತ್ತು ಇನ್ನಿತರ ಇಲಾಖೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡಿ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಕೊಡುಗೆ ಸಾಕಷ್ಟು ಕೊಟ್ಟಿದ್ದೇವೆ. ಆದರೆ ಪರ್ಟಿಕ್ಯುಲರಾಗಿ ಈ ಆನೇಕಲ್ ಕ್ಷೇತ್ರಕ್ಕೆ ಏನು ಕೊಡುಗೆ ಅಂತಂದರೆ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಕೊಡುಗೆ ಕೊಡಲಿಕ್ಕೆ ಒಂದು ಸಾರಿ ಒಂದು ಅವಕಾಶ ಕೊಡಿ ಅಂತ ಈ ಜನತೆ ಕೇಳ್ಕೊಳ್ತಾ ಇದ್ದೀನಿ. ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಏನು ಅನ್ನೋದು ತೋರಿಸ್ಬಿಡ್ತೀವಿ, ನಾವೇನು ಅನ್ನೋದು ತೋರಿಸ್ತೀವಿ. ಸರ್, ಪ್ರಮುಖವಾಗಿ ಮತ್ತೊಂದು ನೀವು ಹೇಳಿದ್ರೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡಿದ್ದೇನೆ, ಜನರಿಗೆ ಹತ್ತಿರವಾಗಿದ್ದೇನೆ, ಜನರು ಗುರುತಿಸ್ತಾರೆ ನನ್ನನ್ನು. ಹಾಗೆ ಚಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರು ಕೂಡ, ಆ ಸಮುದಾಯವನ್ನು ಪ್ರಬಲವಾಗಿ ಗುರುತಿಸುವಂಥ ನಾಯಕ ಕೂಡ ನೀವಾಗಿರುವಂಥದ್ದು. ಆದರೆ ಕೇಳ್ತಾರೆ ಈಗ ಕೇವಲ ಒಂದೇ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಶಿವರಾಮ್ ಅವರು ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಸರ್ ಇತ್ತೀಚೆಗೆ. ಸೊ ಏನು ಹೇಳ್ತೀರಿ ಬಗ್ಗೆ? ಇಲ್ಲ, ಅದು ಸುಳ್ಳು. ಈಗ ಉದಾಹರಣೆಗೆ ನಾನು ಮೈಸೂರಿನಲ್ಲಿ ಕಮಿಷನರ್ ಆಗಿದ್ದೆ. ಮೈಸೂರಿನಲ್ಲಿ ಎಲ್ಲ ಜನರಿಗೂ ಕೆಲಸ ಮಾಡಿದ್ದೀವಿ. ಮೈಸೂರಿನಲ್ಲಿ 4,000-5,000 ಮನೆಗಳನ್ನ ಕಟ್ಟಿದ್ದೀನಿ. ಅದು ಬರೀ ಸೆಡ್ಲು ಕ್ಯಾಸ್ಟ್ ಕೊಟ್ಟಿಲ್ಲ, ಬರೀ ಚಲವಾದಿಗಳು ಕೊಟ್ಟಿಲ್ಲ, ಎಲ್ಲರಿಗೂ ಕಟ್ಟಿದ್ದೀವಿ. ದಾವಣಗೆರೆಯಲ್ಲಿ 11,000 ಮನೆ ಕಟ್ಟಿದ್ದೇನೆ. ದಾವಣಗೆರೆ ಜನತೆನ ಹೋಗಿ ಕೇಳಿ ನನ್ನ ಕೊಡುಗೆ ಏನೇನು ಹೇಳ್ತಾರೆ. 11,000 ಮನೆ ಸೆಡ್ಲು ಕ್ಯಾಸ್ಟ್ ಕೊಟ್ಟಿಲ್ಲ ನಾವು. ಆ ಸೆಡ್ಲು ಕ್ಯಾಸ್ಟ್ಗೆ 1,000 ಕೊಟ್ಟಿಲ್ಲ ಅನಿಸುತ್ತೆ. ಎಲ್ಲ ಕೊಟ್ಟಿರೋದೆಲ್ಲ ಎಲ್ಲ ಜನಾಂಗದ ಬಡವ್ರಿಗೆ. ತುಂಬ ಕೆಲಸ ಮಾಡಿದ್ವಿ. ಈಗ ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಅಂತಂತೇಳಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಈಗ ಎಷ್ಟು ದಿವಸ ಆಯಿತು? ಒಂದು 6 ತಿಂಗಳಿಂದ ಅದು ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ಆದರೆ ನಾನು ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದು 2000 ಇಸ್ವಿನಲ್ಲಿ. ಆವಾಗಲೇ ನಾವು ಹಳ್ಳಿಗಳಿಗೆ ನಮ್ಮ ನಾಡು ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಒಂದು ಹೋಬಳಿ ಒಂದೊಂದು ತಿಂಗಳಲ್ಲಿ ಒಂದು ಹೋಬಳಿ ತಗೊಂಡು ಒಂದು ಹೋಬಳಿಗೆ 40-45 ಹಳ್ಳಿಗಳು ಬರ್ತಿದ್ದವು. ಆ ಹಳ್ಳಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು ತಿಂಗಳಲ್ಲಿ ಮುಗಿಸಿ, ಅದು ಡ್ರಿಂಕಿಂಗ್ ವಾಟರ್ ಆಗ್ಬೋದು, ಸೈಟ್ ಡಿಸ್ಟ್ರಿಬ್ಯೂಷನ್ನು, ಮತ್ತು ವೇತನ, ಏನು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಇಂಥ ವೇತನ ಇರ್ಬೋದು, ಮತ್ತು ಮನೆ ಸ್ಯಾಂಕ್ಷನ್ ಮಾಡೋದಾಗ್ಬೋದು, ಏನೇನು ಕೆಲಸ ಹೇಳ್ತಾರೆ, ಅಂಗನವಾಡಿ ರಿಪೇರಿ, ಬಿಲ್ಡಿಂಗ್ ರಿಪೇರಿ, ಮತ್ತು ಸ್ಕೂಲ್ ಬಿಲ್ಡಿಂಗ್ ರಿಪೇರಿ, ಆ ಕುಂದುಕೊರತೆಗಳು ಏನೇನಿದೆ ಆ ಹೋಬಳಿನಲ್ಲಿ ಒಂದು ತಿಂಗಳಲ್ಲಿ ಎಲ್ಲ ಮುಗಿಸಿ ಆ ತಿಂಗಳ ಕೊನೆಯಲ್ಲಿ 3 ದಿನ KSRTC ಬಸ್ನಲ್ಲಿ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ನಾ 45 ಹಳ್ಳಿಗೂ ಭೇಟಿ ಕೊಡ್ತಾಯಿದ್ವಿ. ಒಂದಿನಕ್ಕೆ 15 ಹಳ್ಳಿ ಭೇಟಿ ಕೊಟ್ಟು ಅವರ ಕುಂದುಕೊರತೆಗಳನ್ನು ಕೇಳಿ ಅಲ್ಲೇ ಪರಿಹಾರ ಮಾಡಿ ರಾತ್ರಿ ಸ್ಕೂಲ್ನಲ್ಲಿ ಮಲ್ಕೊಳ್ತಿದ್ವಿ ನಾವು. ಈ ಕಾರ್ಯಕ್ರಮ ಯಾರೂ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಸುಮ್ಮನೆ ಹೋಗಿ ಜಿಲ್ಲಾಧಿಕಾರಿಗಳು 11 ಗಂಟೆಗೆ ಹೋಗ್ತಾರೆ, 5 ಗಂಟೆಗೆ ವಾಪಸ್ ಬರ್ತಾರೆ. ನಾವು ಆ ಥರ ಕಾರ್ಯಕ್ರಮ ಮಾಡಿಲ್ಲ. ಒಂದು ತಿಂಗಳಲ್ಲಿ ಮೊದಲನೇ ಅವರ ಕುಂದುಕೊರತೆಗಳ ಅರ್ಜಿಗಳನ್ನು ಪಡೆದು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಾದಮೇಲೆ 3 ದಿನಗಳ ಕಾಲ
ಆ ಓಬಳಿನಲ್ಲೇ ವಾಸ್ತವ್ಯ ಹುಡ್ತಿದ್ವಿ, ಅಲ್ಲೇ ಮಲಗ್ತಿದ್ವಿ. ಜನಗಳ ಮನೆ ಬಾಗಿಲಿಗೆ ಜಿಲ್ಲಾಡಳಿತವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ವಿ. ಕೆ ಶಿವರಾಮ್ ಸಾಹೇಬ್ ಅವರು ದಾವಣಗೆರೆಗೆ ಜಿಲ್ಲಾಧಿಕಾರಿಗೆ ಬಂದಂಥ ಸಂದರ್ಭದಲ್ಲಿ ಇದು ಈ ಭಾಗ ಏನು ಆಶ್ರಯ ಮನೆ ಅಂತೇಳಿ ಆಶ್ರಯ ಮನೆ ಕಟ್ಟಿಸಿದ್ದು. ಈ ಭಾಗದಲ್ಲಿ 2000ರಲ್ಲಿ ಇದೆಲ್ಲ ಖಾಲಿ ಜಾಗ ಇತ್ತು, ಅಲ್ಲಿ ಮುಳ್ಳು ಕಳ್ಳು ಬೇರೆಗೆಲ್ಲ ತುಂಬಿದ್ದು. ಇವನ್ನೆಲ್ಲ ಡಬ್ಲಿಸ್ ಮಾಡಿತ್ತಲ್ಲ, ಇಲ್ಲಿ ಎಲ್ಲ ಬಡವರಿಗೆ ಇತ್ತಲ್ಲ, ಸುಮಾರು ದಾವಣಗೆರೆ ಜಿಲ್ಲೆಯಲ್ಲಿ 13,000 ಮನೆಗಳನ್ನ ಕಟ್ಟಿಸ್ಬಿಟ್ಟಿದ್ದಾರೆ. ಈಗ ನೀವೆಲ್ಲ ನೋಡ್ಬೋದು, ಈಗ ಆ ಸೀಟ್ ಮನೆಗಳನ್ನ ಕೆಲವರೆಲ್ಲ ಒಡೆದಾಕ್ಬಿಟ್ಟು ಆರ್ ಸಿ ಸಿ ಮನೆ ಮಾಡ್ಕೊಂಡಿದ್ದಾರೆ. ಕೇವಲ 5,000 ರೂಪಾಯಿನ ಪಡೆದುಕೊಂಡು ಅವತ್ತಿನ ಜಿಲ್ಲಾಧಿಕಾರಿ ಆದಂಥ ಕೆ ಶಿವರಾಮ್ ಸಾಹೇಬ್ ಅವರು 20-30 ಮನೆಗಳನ್ನ ಬಡವ್ರಿಗೋಸ್ಕರ ಕಟ್ಟಿಸ್ಕೊಟ್ಟಿದ್ದಾರೆ. ಇವತ್ತಿನ ಈ ಮನೆ ವ್ಯಾಲ್ಯೂ ಇದೆಯಲ್ಲ, ಸುಮಾರು 15-20 ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ. ಅವತ್ತು ಸಾಹೇಬರು ಜಿಲ್ಲಾಧಿಕಾರಿ ಸಂದರ್ಭದಲ್ಲಿ ಕೇವಲ 5,000ರಲ್ಲಿ 20-30 ಸೀಟ್ ಮನೆ ಕಟ್ಟಿಸ್ಕೊಟ್ಟಿದ್ರು. ಈಗ ಈತನ ಕೆಲವರೆಲ್ಲ ಆ ಸೀಟ್ ಮನೆಗಳನ್ನ ತೆಗೆದುಬಿಟ್ಟು ಎಲ್ಲ ಕೆಲವು ಮನೆಗಳನ್ನ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಭಾಳ ಬಡವರಿಗೆ ತುಂಬ ಒಳ್ಳೆಯದಾಗಿದೆ. ಭೂದಾಟ್ ರೋಡ್ ಅಂತೇಳಿ ಅವತ್ತಿನ ಟೈಮ್ನಲ್ಲಿ ಇಲ್ಲಿ ಅಡ್ಡಕ್ಕೆ ಎದುರಿಸಿದ್ರು. 2000ರಲ್ಲಿ ಸಾಹೇಬರು ಆಶ್ರಯ ಮನೆ ಕಟ್ಟಿದ್ದಾರೆ. ಇವತ್ತು ದಾವಣಗೆರೆಯಿಂದ ಇಲ್ಲಿ ಸುಮಾರು ಒಂದು 50 ಹಳ್ಳಿಗೆ ರೋಡ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವತ್ತಿನಲ್ಲಿ ಅಡ್ಡಕ್ಕೆ ಜಾಗ ಎದುರಂಥ ಜನ ಇವತ್ತು ದಿನ ಅಷ್ಟೊಂದು ಬ್ಯುಸಿ ಏರಿಯಾ ಆಗಿದೆ. ಈ ರೋಡ್ ಭೂದಾಟ್ ರಸ್ತೆ ಅಂತೇಳಿ ಇವೆರಡು ಆಶ್ರಯ ಮನೆಗಳು. ಎಷ್ಟೋ ಜನ ಬಂದ್ರು ಹೋದ್ರು ಯಾರು ಏನು ಮಾಡಲೇ ಇಲ್ಲ. ಅವ್ರ ನೆನಪು ಇನ್ನೂ ಐತೆ ನೋಡ್ರಿ, ಇನ್ನೂ ಅವ್ರ ನೆನಪು ಅಲ್ವಾ. ಕೆ ಶಿವರಾಮ್ ಅವ್ರ ನೆನೆಸ್ಬೇಕು. ಹೌದು, ಅವ್ರನ್ನ ನೆನೆಸ್ಕೊಂಡು ಜೀವನ ಮಾಡ್ಬೇಕು. ಮನೆ ನೆರಳು ಕೊಟ್ಟಾರ ಅಂತ ಖಂಡಿತ ಖಂಡಿತ. ಅವ್ರಿಗೆ ಅವ್ರಿಗೆ ಅವ್ರ ಕುಟುಂಬದಲ್ಲಿ ದೇವ್ರು ಒಳ್ಳೇದು ಮಾಡ್ಬೇಕು. ದೇವ್ರು ಒಳ್ಳೇದು ಮಾಡ್ಬೇಕು. ಬಾಡಿಗೆ ಕೇಳಕ್ ಬರ್ತಿದ್ರು, ಇವಾಗ ಇಲ್ಲ ನಮ್ಮನೆ ನಾವು ನೆಮ್ಮದಿ ಇದೀವಿ ಅಂತ ನಮ್ದು ಇದೆ ಸರ್. ಅಷ್ಟೇ ಖುಷಿ ಸರ್. ಇಲ್ಲ ಸರ್, ಖುಷಿ ಸರ್, ಅದ್ರಾಗ ಏನಿಲ್ಲ. ಖುಷಿ ಅಲ್ಲಿಂದ ಇಲ್ಲಿವರೆಗೂ ಅವರು ಮಾಡಿದ್ದಷ್ಟು ಕೆಲಸಗಳು, ಅವರು ಮಾಡಿದ್ದಷ್ಟು ಕಾರ್ಯಗಳು ಯಾರು ಬಂದು ಮಾಡಿದ್ದಿಲ್ಲ. ಆದ್ರೆ ಶಿವರಾಮ್ ಸಾಹೇಬ್ರು ಅಂದ್ರೆ ಸಣ್ಣ ಮಕ್ಕಳಿಗೂ ಸತಿಗೂ ಆವಾಗ ಬಹಳ ಪರಿಚಯ ಆಗಿಬಿಟ್ಟಿದ್ದಾರೆ. ಯಾರೋ ಡಿ ಸಿ ಅವ್ರು ಬರ್ತಿದ್ರು ಹೋಗ್ತಿದ್ರು, ಯಾರೇನೋ ಮಾಡ್ತಿದ್ರು ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. ಅವ್ರು ಬಂದಮೇಲೆ ಅವರೇ ಡಿ ಸಿ ಅವರು ಈ ಇಂಥ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅನ್ನೋ ಒಂದು ಗುರುತು ಸಿಕ್ಕಿದೆ. ಎಸ್ ಟಿ ಗ್ರಾಮದಲ್ಲಿನೇ ಅನುದಾನ ಸೆಂಚನ್ ಮಾಡಿ ಇಲ್ಲಿ ಜನಗಳಿಗೆ 13,000 ಮನೆಗಳು ಕಟ್ಟಿದ್ದು. ಅದೇ ರೀತಿ ದಾವಣಗೆರೆ ನಮ್ಮ ವಿಜಯಂ ನಗರದಲ್ಲಿ ನಮಗೂ ಇಲ್ಲಿ ಒಂದು 1,000 ಮನೆಗಳು 500 ಮನೆಗಳನ್ನು ಕಟ್ಟಿಸಿ ಸೂರ್ಯದವರಿಗೆ ಸೂರು ಕಲ್ಪಿಸಿಕೊಟ್ಟಿದ್ದರು. ಅವರೆಲ್ಲರೂ ಪಾತ್ರರಾಗಿದ್ದಾರೆ ಎಂದು ಅವರಿಗೆ ನಾವು ಎಲ್ಲರೂ ಎಂದಿಗೂ ಶಿರಗಳನ್ನಾಗಿರುತ್ತೋ ಅಂತಂದೇಳಿ ನಾನು ಈ ಸಂದರ್ಭ ಎಸ್ ಎಂ ಕೃಷ್ಣನಗರ ಮೊದಲ ಹಂತದಲ್ಲಿ ಆಶ್ರಯ ಮನೆಗಳಲ್ಲಿ ವಾಸವಾದಂಥವರಿಗೆ ಅಂದಿನ ಜಿಲ್ಲಾಧಿಕಾರಿ ಕೆ ಶಿವರಾಮ್ ಸಾಹೇಬ್ ಅವರು ಇಲ್ಲಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಸ್ ಎಂ ಕೃಷ್ಣನಗರ ಇಲ್ಲಿ ಕಟ್ಟಿಸಿದ್ದಾರೆ. ಈ ಭಾಗ ಜನಗಳೆಲ್ಲ ಇಲ್ಲಿ ಬಂದು ಚಿಕಿತ್ಸೆ ಪಡೆದಿದ್ದಾರೆ. 2000 ಇಸ್ವಿಯಲ್ಲಿ ಕೆ ಶಿವರಾಮ್ ಅವರು ಕೆ ಶಿವರಾಮ್ ಸಾಹೇಬರು ಜಿಲ್ಲಾಧಿಕಾರಿ ಆಗಿ ಬಂದ ಸಂದರ್ಭದಲ್ಲಿ ಎಸ್ ಒ ಜಿ ಕಾಲೋನಿ ಅಂತೇಳಿ 1,500 ಮನೆಗಳನ್ನ ಆರ್ ಸಿ ಸಿ ಮನೆಗಳು ಕಟ್ಟಿದ್ದಾರೆ. ಆರ್ ಸಿ ಸಿ ಮನೆಗಳನ್ನ ಕೇವಲ 10,000 ರೂಪಾಯಿಗೆ ಆರ್ ಸಿ ಸಿ ಮನೆಗಳು 20-30 ಸೈಟ್ನಲ್ಲಿ ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ. ಇಲ್ಲಿ ವಾಸ ಮಾಡ್ತಕ್ಕಂಥ ಈ ಕಲಾವಿದರ ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತಂದರೆ ತುಂಬ ಕಷ್ಟ ಇತ್ತು. ಸೈಟ್ ತೊಗೋಬೇಕು, ಮನೆ ಕಟ್ಸ್ಕೋಬೇಕು, ಎಲ್ಲ ಮಾಡಬೇಕು ಅಂತಂದರೆ ಕಲಾವಿದರಿಗೆ ಸ್ವಲ್ಪ ತುಂಬ ತೊಂದರೆನೇ ಆಗ್ತಾಯಿದ್ದ ಸಂದರ್ಭದಲ್ಲಿ ನಮ್ಮ ಡಿ ಸಿ ಅವರು ಅಂದರೆ ಶಿವರಾಮ್ ಅವರು ಕಲಾವಿದರಿಗೋಸ್ಕರ ಅಂತೇಳಿನೇ ಇಲ್ಲಿ ಎಸ್ ಒ ಜಿ ಕಾಲೋನಿಯಲ್ಲಿ ಮನೆಗಳನ್ನು ಕೊಡ್ತೀವಿ ಅಂಥೇಳಿ ಅವರು ನಮಗೆ ಮನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೂ 10,000 ರೂಪಾಯಿ ಅಂತಂದು ಹೇಳಿ 20-30 10,000 ರೂಪಾಯಿದಂತೆ ಕಟ್ಟಿಸಿಕೊಂಡು ಆರ್ ಸಿ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದರು ಅಂದು 2000 ಇಸ್ವಿನಲ್ಲಿ. ಇವತ್ತಿಗೂ ಪ್ರತಿಯೊಬ್ಬರು ಅವರ ಹೆಸರು ಹೇಳಿಕೊಂಡು ಕೋಟೆ ಇಟ್ಟು ಸಮೇತ ಪೂಜೆ ಮಾಡುವಂಥ ನೆನಪನ್ನು ಪ್ರತಿ ಸಾರಿ ಮಾಡ್ತಾಯಿದ್ದಾರೆ. 2 ಬಾರಿ ನೀವು ಟಿಕೆಟನ್ನು ಕೇಳ್ತೀರಾ, 2013 ಹಾಗೆ 18 ಆದರೂ ಕೂಡ ಟಿಕೆಟ್ ಕೈ ತಪ್ಪು ಹೋಗುತ್ತೆ, ಎ ನಾರಾಯಣಸ್ವಾಮಿ ಅವರಿಗೆ ಟಿಕೆಟನ್ನು ನೀಡಲಾಗುತ್ತೆ. ಆದರೆ ಆ 2 ಬಾರಿಯೂ ಕೂಡ ಶಿವರಾಮ್ ಅವರು ಯಾವುದೇ ರೀತಿ ಕೆಲಸ ಕಾರ್ಯ ಮಾಡಿಲ್ಲ, ಪಕ್ಷಕ್ಕಾಗಿ ದುಡ್ದಿಲ್ಲ ಎನ್ನುವಂಥ ಮಾತು ಕೂಡ ಇದೆ ಸರ್, ಏನು ಹೇಳ್ತೀರಾ? 2018 ನಾನು ಕೇಳ್ತೀನಿ, 2013 ಕೇಳಲಿಲ್ಲ, 2018 ಕೇಳಿದ್ವಿ. ಪಕ್ಷಕ್ಕೆ ಕೆಲಸ ಮಾಡಿಲ್ಲ ಅಂತಿರಲ್ಲ. ಮೊನ್ನೆ ಉಪಚುನಾವಣೆಗಳು ಭಾಳ ಆದವು. ಸಿರಾ ಉಪಚುನಾವಣೆ ಆಯಿತು, ಹುಣಸೂರು ಉಪಚುನಾವಣೆ, ಕೆ ಆರ್ ಪೇಟೆ ಉಪಚುನಾವಣೆ, ಮತ್ತು ಮಸ್ಕಿ, ಮತ್ತು ಸಿಂದಗಿ. ಯಾವ್ಯಾವ ಉಪಚುನಾವಣೆ ಆಯಿತು, ನಮ್ಮ ಜನ 80%
ಮತವನ್ನು ಬಿ ಜೆ ಪಿ ಪಕ್ಷಕ್ಕೆ ಚಲಾಯಿಸಿದಂಥ ಕೆಲಸ ನಾನು ಮಾಡಿಸಿದ್ದೀನಿ. ಇದು ಪಕ್ಷದ ಕೆಲಸ ಅಲ್ವಾ. ಮೊನ್ನೆ ತಾನೇ ನಾವು ಸಿಂದಗಿ ಇಲೆಕ್ಷನ್ ಮಾಡಿದ್ವಿ. ಸಿಂದಗಿನಲ್ಲಿ ನಮ್ಮ ಜನ 20,000 ಜನ ಇದ್ದಾರೆ. ನಾನು ಅಲ್ಲಿ ಹೋಗಿ ಒಂದು 10 ದಿವಸ ಕ್ಯಾಂಪ್ ಮಾಡಿದೆ. 80 ಹಳ್ಳಿ ಸುತ್ತಿದ್ದೀನಿ. ನಮ್ಮ ಜನಕ್ಕೆ ಮನವರಿಕೆ ಮಾಡಿಕೊಟ್ಟು ಕಾಂಗ್ರೆಸ್ ಹೇಗೆ ನಮಗೆ ಮೋಸ ಮಾಡಿದೆ, ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಲಿಂದನೂ ಕೂಡ ನಮ್ಮ ಜನಾಂಗಕ್ಕೆ ಒಬ್ಬರನ್ನ ಮುಖ್ಯಮಂತ್ರಿ ಮಾಡದಿರೋ ಪಕ್ಷಕ್ಕೆ ನೀವು ಓಟ್ ಕೊಡ್ತೀರಾ? ಆಯಿತು, ಇದುವರೆಗೂ ಕೊಟ್ಟಿಲ್ಲ. ನಾವು 1,08,00,000 ಜನಸಂಖ್ಯೆ ಇದ್ದೀವಿ ಈ ರಾಜ್ಯದಲ್ಲಿ. ಸರ್, ಅಂದರೆ ನೀವು ರಾಜಕೀಯ ಪ್ರವೇಶ ಮಾಡಿದಾಗಿಂದಲೂ ಕೂಡ ನಿಮ್ಮದೊಂದೇ ಕೂಗು ಸರ್, ದಲಿತ ಸಿ ಎಂ ಆಗಬೇಕು, ದಲಿತ ಸಿ ಎಂ ಆಗಬೇಕು ಅಂತ. ಯಾಕೆ ಕೂಗು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ಜಾತಿಯರು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಧರ್ಮ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಜನನೇ ಇಲ್ಲ. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದೆ, ಅವ್ರ ಜನ ಕಡಿಮೆ ಇದ್ದಾರೆ. ಮತ್ತು ಮೊನ್ನೆ ಬಂದಂಥ ಸಿದ್ದರಾಮಯ್ಯನವರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ರಾಜ್ಯದಲ್ಲಿ ಒಕ್ಕಲಿಗ ಸಮಾಜದಿಂದ ಬಂದಂಥವ್ರು 25 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಲಿಂಗಾಯತ್ ಸಮಾಜದಿಂದ ಬಂದಂಥವ್ರು 25 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಲಿಂಗಾಯತ್ ಸಮಾಜದವರು 60,00,000 ಇದ್ದಾರೆ, ಒಕ್ಕಲಿಗ ಸಮಾಜ 50,00,000 ಇದೆ. ನಾವು ದಲಿತರು 1,08,00,000 ಜನಸಂಖ್ಯೆ ಇದ್ದೇವೆ. ನಮ್ಮ ಹಕ್ಕಲ್ವಾ? ಖಂಡಿತ. ಆಗ್ಬೇಕಾ ಬೇಡವಾ? ಹೌದು ಹೌದು, ಖಂಡಿತ. ನಾವು ಸ್ವಾತಂತ್ರ್ಯ ಬಂದಾಗಲಿಂದನೂ ಕೂಡ ನಮ್ಮ ತಾತ ಮುತ್ತಾತ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮಣ್ಣೋತಿದ್ದಾರೆ. ಆದರೆ ನಮಗೆ ಪೆನ್ಷನ್ ಕೊಟ್ಟರು, ಆಮೇಲೆ ಇದು ಎಲೆಕ್ಷನ್ ಟೈಮಲ್ಲಿ ಎಂಡ ಕೊಡಿಸೋದು, ಬಟ್ಟೆ ಕೊಡೋದು, ತಾಲಿ ಕೊಡೋದು, ಇದು ಓಟ್ ತಗೊಂಡ್ರು. ಆದರೆ ಬಾಬಾ ಸಾಹೇಬ್ರ ಕನಸೇನಿತ್ತು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರು ನನ್ನ ಜನ, ನನ್ನ ಜೀವಿತಾವಧಿಯಲ್ಲಿ ಆಡಳಿತ ಪಕ್ಷದಲ್ಲಿ ಒಬ್ಬರಾಗಬೇಕು, ಅಂದರೆ ಅಧಿಕಾರ ಹಿಡಿಬೇಕು, ಅದು ಬಾಬಾ ಸಾಹೇಬ್ರ ಕನಸಾಗಿತ್ತು. ಅವರು ನೋವಿನಿಂದ ಸಾಯ್ತಾರೆ. ನನ್ನ ಜೀವಿತಾವಧಿಯಲ್ಲಿ ನಾನು ಇದನ್ನು ನೋಡೇ ನೋಡ್ತಾ ಇದ್ದೆ, ಆದರೆ ನನ್ನ ಈ ಮುಪ್ಪು, ಈ ಆರೋಗ್ಯ ಸರಿ ಇಲ್ಲದಿರೋದು ನನ್ನನ್ನು ಅದನ್ನು ನೋಡಲಿಕ್ಕೆ ಅವಕಾಶ ಆಗ್ತಾಯಿಲ್ಲ. ನನ್ನ ಜೀವಿತಾವಧಿಯಲ್ಲಿ ನನಗೆ ಮುಂದೊಂದು ದಿನ ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೋಡೆ ಮೇಲೆ ಬರ್ಕೊಳ್ಳಿ, ನೀವು ಇವತ್ತಲ್ಲ ನಾಳೆ ನೀವು ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿತೀರಿ ಅಂತ ಹೇಳ್ತಾರೆ. ಅವ್ರ ಕನಸದಾಗಿತ್ತು. ಈ ದೇಶಕ್ಕೆ ಮಹಾನ್ ನಾಯಕ ಅವನು. ದಲಿತರ ಅಷ್ಟೇ ಅಲ್ಲ, ಕೆಳವರ್ಗದ ಜನರನ್ನು, ಮಹಿಳೆಯರನ್ನು, ಹಿಂದುಳಿದ ವರ್ಗದರನ್ನು ಎಲ್ಲರನ್ನೂ ಮೇಲ್ಕೆತ್ತದಂಥ ಕೆಲಸ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಈ ಕೆಳ ಸ್ತರದ ಜನ ಆಡಳಿತ ಸೂತ್ರವನ್ನು ಹಿಡಿಬೇಕು. ಕಾಂಗ್ರೆಸ್ ಬಂದು 75 ವರ್ಷ ಆಯಿತು. 75 ವರ್ಷದಿಂದ ನಮ್ಮ ಓಟ್ ತಗೊಂಡು ಅಧಿಕಾರ ನಡೆಸಿ ನಮಗೆ ಮುಖ್ಯಮಂತ್ರಿ ಮಾಡಿಲ್ಲ ಅಂತಂದರೆ ನಮ್ಮ ಜನಕ್ಕೆ ನೋವಿಲ್ವಾ? ಆಯಿತು, ಇದುವರೆಗೂ ಕೊಟ್ಟಿಲ್ಲ. ಈಗ ಮುಂದಿನ ಎಲೆಕ್ಷನ್ ಬರ್ತಾಯಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಅಂದರೆ ನಮ್ಮ ದಲಿತರು, ನಾನು ಕೇಳ್ತೇನೆ, ಇವರಿಬ್ಬರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನೀವು ಓಟ್ ಹಾಕ್ತೀರಾ? ನಿಮ್ಗೆ ಮುಖ್ಯಮಂತ್ರಿ ಆಗೋದಿಲ್ಲ, ನೀವು ಬೇರೆಯವ್ರ ಮುಖ್ಯಮಂತ್ರಿ ಆಗೋಕ್ಕೆ ಓಟ್ ಹಾಕ್ಬೇಕಾ ನೀವು ಅಂತ ಕೇಳ್ತಾ ಇದ್ದೀನಿ. ಅಂದರೆ ದಲಿತ ನಾಯಕರನ್ನೇ ಈಗ ಒಗ್ಗೂಡಿಸುವಂಥ ಕೆಲಸ ಮಾಡ್ತಿದ್ರ, ದಲಿತ ಜನರನ್ನು ಒಗ್ಗೂಡಿಸ? ಯಾಕೆಂದರೆ ಕಾಂಗ್ರೆಸ್ ಎಷ್ಟು ಮೋಸ ಮಾಡಿತು ನಮ್ಮ ಜನಕ್ಕೆ ಅದನ್ನು ನಾನು ಇಲ್ಲಿ ಹೇಳ್ತೇನೆ. ಇದು ಸಮಾನತೆ, ಈ ದೇಶದಲ್ಲಿ ಸಮಾನತೆ ಬರಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಪ್ರತಿಯೊಬ್ಬರಿಗೂ. ಅದು ದಲಿತರಾಗ್ಬೋದು, ಮುಸಲ್ಮಾನರಾಗ್ಬೋದು, ಹಿಂದುಳಿದ ವರ್ಗ ಆಗ್ಬೋದು, ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು, ಎಲ್ಲದರಲ್ಲೂ ಸಮಾನ ಅವಕಾಶ ಸಿಗಬೇಕು, ಅದು ಆಗ್ತಾ ಇಲ್ಲ. ಈಗ ನೋಡಿ, ಮೊನ್ನೆ ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೆ ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು, ಆಯಿತಾ? ಒಬ್ಬ ಮುಸಲ್ಮಾನರು, ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ. ಅದಾದ ನಂತರ ರಾಮನಾಥ್ ಕೋವಿಂದ್ ಅವರನ್ನು, ಅವ್ರ ಸಡಲಕ್ಕೆ ಇಷ್ಟಪಡ್ತಾರೆ, ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು. ಈಗ ಮುರ್ಮು, ದ್ರೌಪದಿ ಮುರ್ಮು ಅವರು, ಅವ್ರಿಗೆ ಗೊತ್ತಿರಲಿಲ್ಲ ಅವರು ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥವ್ರು. ಇದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ಮಾಡದೇ ಇರೋ ಕೆಲಸ ಬಿ ಜೆ ಪಿ ಮಾಡ್ತಾಯಿದೆ.
ಸೊ ಈಗ 2018ರಲ್ಲಿ ಬಿಜೆಪಿ ಪರಾಭವಗೊಂಡ ನಂತರ ಶಿವರಾಮ್ ಅವರು ಕಣ್ಮರೆ ಆಗ್ತಾರೆ 2023ಕ್ಕೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ 2022ಕ್ಕೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳಲಿಲ್ಲ ಜ್ವಲಂತ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಧ್ವನಿ ಎತ್ತಲಿಲ್ಲ ಎನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಸರ್ ಏನು ಹೇಳ್ತೀರಾ ನಾವು ಈ ಆನೇಕಲ್ ಸೀಮಿತವಾದಂತ ನಾಯಕ ಅಲ್ಲ ನಾನು ರಾಜ್ಯ ಮಟ್ಟದ ನಾಯಕ ಗೊತ್ತಾಯ್ತಾ ನನಗೆ ಯಡಿಯೂರಪ್ಪಜಿಯವರು ಈ ರಾಜ್ಯದಲ್ಲಿ ಒಂದು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನಿಂತ್ಕೊಳ್ಳಪ್ಪ ಅಂತ ಹೇಳಿದರು ನಾನು ಇಲ್ಲ ನನಗೆ ತುಂಬ ಹತ್ರ ಇದೆ ಆನೇಕಲ್ಲು ಆನೇಕಲ್ಲಿ ನಮ್ಮ ಜನ ಜಾಸ್ತಿ ಇದೆ 90,000 ಜನ ಇದ್ದಾರೆ ಇಲ್ಲಿ ಅದಕ್ಕೆ ಇಲ್ಲಿ ಕೊಡಿ ಅಂತ ನಾನು ಕೇಳಿದೆ ಆಮೇಲೆ ಅವರು ಈ ಇದು ಬಂತು ಯಾವುದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ನನಗೆ ಕೋಲಾರಕ್ಕೆ ನಿಂತ್ಕೊಳ್ಳಪ್ಪ ಅಂತ ಹೇಳಿದರು ನಾನು ಕೋಲಾರಕ್ಕೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದೆ ಓಲಿ ಚಾಮರಾಜನಗರಕ್ಕೆ ಹೋಗು ಅಂದರು ಚಾಮರಾಜನಗರಕ್ಕೆ ಆಯಿತು ಟಿಕೆಟ್ ಕೊಡ್ತೀವಿ ಹೋಗಿ ಅಂತ ಹೇಳಿದರು ಚಾಮರಾಜನಗರದಲ್ಲಿ ಹೋಗಿ ನಾನು ಆರೇಳು ತಿಂಗಳು ಕೆಲಸ ಮಾಡಿದ್ಮೇಲೆ ಕೊನೆಯಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಶ್ರೀನಿವಾಸ್ ಪ್ರಸಾದ್ ಅಂತ ನಮ್ಮವರೊಬ್ಬರು ಇದ್ದಾರೆ ಅವರು ಎಲೆಕ್ಷನ್ ನಾನು ನಿಂತ್ಕೊಳ್ಳಲ್ಲ ಅಂತಿದ್ದರು ಕೊನೆಯಲ್ಲಿ ಬಂದು ನಾನು ನಿಂತ್ಕೊಳ್ತೀನಿ ಅಂದರೆ ಅವರು ಸೀನಿಯರ್ ಲೀಡ್ರು ಅಂತಂತ ಹೇಳಿ ಇವರು ಅವ್ರು ಕೊಟ್ಟರು ಅಂದರೆ ನಾವು ಈ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಬರೀ ಇದಕ್ಕೊಂದಕ್ಕೆ ಸೀಮಿತ ಅಲ್ಲ ನಾ ಇಲ್ಲೇ ಒಂದೇ ಕಡೆ ಕೆಲಸ ಮಾಡಬೇಕು ಅಂತಲ್ಲ ಈಗ ನೋಡಿ ಈಗ ಉಪಚುನಾವಣೆ ಎಲ್ಲ ಯಾವುದೇ ಉಪಚುನಾವಣೆ ಆಗಲಿ ಎಲ್ಲ ಕಡೆ ಹೋಗಿ ನಮ್ಮ ಜನಕ್ಕೆ ಓಟ್ ಹಾಕಿಸೋ ಶಕ್ತಿ ನಮಗಿದೆ ಈಗಲೂ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಫಾಲೋವರ್ಸ್ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಜನಕ್ಕೆ ಓಟ್ ಹಾಕಿಸೋ ಬಿಜೆಪಿಗೆ ಓಟ್ ಹಾಕಿಸೋ ಶಕ್ತಿ ಇದೆ ಆದರೆ ಇಲ್ಲಿಗೆ ಕೊಡುಗೆ ಕೊಡಬೇಕು ಅಂತ ಏನಿಲ್ಲ ನಾವು ಭಾಳ ಕೊಡುಗೆ ಇದೆ ನಮ್ಮದು ಈ ರಾಜ್ಯಕ್ಕೆ ಕೊಡುಗೆ ಇದೆ ಪಕ್ಷಕ್ಕೆ ಕೊಡುಗೆ ಇದೆ ಅದಕ್ಕೆ ನಮಗೆ ಇಲ್ಲಿ ಹತ್ರ ಇದೆ ಟಿಕೆಟ್ ಕೊಡಿ ಅಂತ ಕೇಳ್ತೇನೆ ಬಿಜೆಪಿಯಿಂದ ನೀವು ಟಿಕೆಟ್ ಆಕಾಂಕ್ಷಿಯಾಗಿರೋದ್ರಿಂದ ಆನೇಕಲ್ ತಾಲೂಕಿನಲ್ಲೇ ಬಿಜೆಪಿಗೆ ಯಾಕೆ ಮತ ಹಾಕಬೇಕು ಅನ್ನುವಂಥ ಪ್ರಶ್ನೆ ಒಂದು ಯಾಕಂದರೆ ಎ ನಾರಾಯಣಸ್ವಾಮಿ ಅವರು ಇಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ರೀತಿ ಯೋಜನೆಯನ್ನು ತರಲಿಲ್ಲ ಅದೇ ಶಿವಣ್ಣ ಅವರು ಇಲ್ಲಿ ಗೆದ್ದಂಥ ನಂತರ ಏತಾ ನೀರಾವರಿಯನ್ನು ತಂದ್ರಂತೆ ಕಾವೇರಿ ನೀರನ್ನು ತಂದ್ರಂತೆ ರಸ್ತೆಗಳ ಅಗಲೀಕರಣ ಮಾಡಿದ್ರಂತೆ 1,200 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ತಂದು ಖರ್ಚು ಮಾಡಿದ್ರಂತೆ ಎನ್ನುವಂಥ ಮಾತುಗಳು ಅಂದರೆ ಬಿಜೆಪಿ ಏನೂ ಕೂಡ ಮಾಡಲಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಸರ್ ಏನು ಹೇಳ್ತೆ ಅಲ್ಲ ಅದು ಸುಳ್ಳು ನೋಡಿ ನಮ್ಮ ನಾರಾಯಣಸ್ವಾಮಿಯವರು ಭಾಳ ಒಂದು ಸೌಜನ್ಯ ವ್ಯಕ್ತಿ ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ನಮ್ಮ ನಾರಾಯಣಸ್ವಾಮಿಯವರು ಅವರು ಕೆಲಸ ಮಾಡಿಲ್ಲ ಅನ್ನೋ ಸುಳ್ಳು ತುಂಬ ಕೆಲಸ ಮಾಡಿದ್ದಾರೆ ಅದು ಈ ಇತ್ತೀಚೆಗೆ ಒಂದು 1,000 ಕೋಟಿ ತಂದು ಕೆಲಸ ಮಾಡಿ ಅದರಲ್ಲಿ ಆ ಕೆಲಸ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾರಾಯಣಸ್ವಾಮಿಯವ್ರದ್ದು ಕೊಡುಗೆ ತುಂಬ ಇದೆ ಈ ಕ್ಷೇತ್ರಕ್ಕೆ ಇಲ್ಲದೇ ಇದ್ದರೆ ಇಲ್ಲಿ ಜನ 4 ಸಾರಿ 5 ಸಾರಿ ಯಾಕೆ ಗೆಲ್ಲಿಸ್ತಿದ್ರು ಅವ್ರು ಕೆಲಸ ಮಾಡಿಲ್ಲ ಅಂದಿದ್ರೆ ಯಾಕೆ ಗೆಲ್ಲಿಸ್ತಿದ್ರು ನೋಡಿ ನಾರಾಯಣಸ್ವಾಮಿಯವ್ರ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇರಲಿಲ್ಲ ಇದನ್ನು ಎಲ್ಲ ಜನ ಒಪ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ನೋಡಿ ಭಾಳ ನೋವಾಗುತ್ತೆ ತಾಲೂಕು ಆಫೀಸ್ನಲ್ಲಿ ಭ್ರಷ್ಟಾಚಾರ ಪೊಲೀಸ್ ಸ್ಟೇಷನಲ್ಲಿ ಭ್ರಷ್ಟಾಚಾರ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಯಾವುದೇ ರಸ್ತೆ ಮಾಡಲಿ ಅದು ಅದರಲ್ಲೂ ಭ್ರಷ್ಟಾಚಾರ ಇದು ಭ್ರಷ್ಟಾಚಾರ ನಾರಾಯಣಸ್ವಾಮಿಯವ್ರ ಕಾಲದಲ್ಲಿ 100% ಇರಲಿಲ್ಲ ಅವರು ನನಗೆ ಗೊತ್ತಿದ್ದ ಪ್ರಕಾರ ಅವ್ರು ಯಾರ ಹತ್ರನೂ ಒಂದು ಪೈಸಕ್ಕೆ ಲಂಚಕ್ಕೆ ಕೈ ಒಡ್ಡಿಲ್ಲ ಇದನ್ನು ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಇಂಥ ವ್ಯಕ್ತಿ ನಾರಾಯಣಸ್ವಾಮಿಯವರು ಇದರಲ್ಲಿ ಇರೋದ್ರಿಂದನೇ ಅವರು 4-5 ಸಾರಿ ಈ ಕ್ಷೇತ್ರದಲ್ಲಿ 18 ವರ್ಷಗಳ ಕಾಲ ಇಲ್ಲಿ ರೆಪ್ರೆಸೆಂಟೇಟಿವ್ ಆಗಿದ್ದರು ಸರ್ ಈಗ ಬಿಜೆಪಿಯಲ್ಲಿ ಆಕಾಂಕ್ಷೆಗಳ ಪಟ್ಟಿ ತುಂಬ ಉದ್ದ ಇದೆ ಸರ್ ಇದೇನೋ ಒಂದು ಕಡೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಏನು ಹೇಳ್ತೀರಾ ಆಗೋದಿಲ್ಲ ಯಾಕೆಂದರೆ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಈಗ ನಾವು ಭಾಳ ಜನ ಆಕಾಂಕ್ಷೆಗಳಿದ್ದೇವೆ ಯಾರಿಗಾದರೂ ಟಿಕೆಟ್ ಕೊಡಲಿ ಟಿಕೆಟ್ ಕೊಟ್ಟ ಮೇಲೆ ಎಲ್ಲರೂ ಸೇರಿ ನಾವು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ಕಾಂಗ್ರೆಸ್ನಲ್ಲಿಲ್ಲ ಕಾಂಗ್ರೆಸ್ನಲ್ಲಿ ಯಾರು ಟಿಕೆಟ್ ಸಿಗಲಿಲ್ಲ ಅವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಬಿಜೆಪಿನಲ್ಲಿ ಅಂಥ ಕೆಲಸ ಮಾಡೋದಿಲ್ಲ ನನಗನ್ಸುತ್ತೆ ನಾವು ಒಂದು 3-4 ಜನ ಸೀರಿಯಸ್ ಕ್ಯಾಂಡಿಡೇಟ್ಸ್ 3 ಜನ ಇದ್ದೀವಿ ಸೀರಿಯಸ್ ಕ್ಯಾಂಡಿಡೇಟ್ ಕೆಲವರೆಲ್ಲ ಎಲ್ಲರೂ ಆಕಾಂಕ್ಷಿಗಳೇ ಇಲ್ಲಿ ಖಾಲಿ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದಾರೆ
ಕೊನೆಗೆ ಪಕ್ಷ ಯಾರಿಗೆ ತೀರ್ಮಾನ ಮಾಡ್ತದೋ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಅಂದರೆ ಪ್ರಮುಖವಾಗಿ ಸರ್ ಈಗ ಪ್ರಬಲ ಗುಂಪುಗಳು ಇಲ್ಲಿ ಬಿಜೆಪಿಯಿಂದ ಪ್ರಬಲ ಗುಂಪು ಇರೋದ್ರಿಂದ ಈಗ ಸ್ಥಳೀಯರಾಗಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರನ್ನು ತಗೋಬೋದು, ಟಿ ವಿ ಬಾಬು ಅವರನ್ನು ತಗೋಬೋದು, ಎ ನಾರಾಯಣ ಸ್ವಾಮಿ ಅವರ ಪುತ್ರಿ ಶೀತಲ್ ನಾರಾಯಣ ಸ್ವಾಮಿ ಅವರನ್ನು ತಗೊಳ್ಬೋದು, ಹಾಗೆ ಸಂದೀಪ್ ಅವರನ್ನು ತಗೊಳ್ಬೋದು. ಇವರೆಲ್ಲ ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಇಲ್ಲಿ. ಎಲ್ಲೋ ಒಂದು ಕಡೆ ನಿಮಗೆ ಟಫ್ ಕಾಂಪಿಟೇಟ್ ಅನಿಸುತ್ತಾ ಇದು ಯಾಕೆ ಟಫ್ ಕಾಂಪಿಟೇಷನ್ ಅಂದರೆ ಟಫ್ ಕಾಂಪಿಟೇಷನ್ ಯಾಕೆ ಅಂದರೆ ಬಿಜೆಪಿ ಸ್ಟ್ರಾಂಗ್, ಭಾಳ ಸಮರ್ಥವಾದ ಪಕ್ಷ. ಈ ದೇಶನೇ ಬಿ ಜೆ ಪಿ ಕಡೆ ನೋಡ್ತಾ ಇದೆ, ದೇಶನೇ ಮೋದಿಯವ್ರ ಕಡೆ ನೋಡ್ತಾ ಇದೆ. ಹಾಗಾಗಿ ಇದಕ್ಕೆ ಕಾಂಪಿಟೇಟರ್ಸು ಜಾಸ್ತಿ. ನಾರಾಯಣಸ್ವಾಮಿಯವರು ನಾನು ಬರೋದಿಲ್ಲ, ನಮ್ಮ ಮನೆಯವರು ಯಾರು ಬರಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಈಗ ಕಣದಲ್ಲಿ ಸೀರಿಯಸ್ ಆಗಿರೋರು ನಾನು, ಹುಲ್ಲಳ್ಳಿ ಶ್ರೀನಿವಾಸವ್ರು ಇದ್ದಾರೆ, ಟಿ ವಿ ಬಾಬುರ್ ಇದ್ದಾರೆ, ನಾವಿದ್ದೇವೆ. ನಮ್ಗೆ ಕೇಳ್ತಾ ಇದ್ದೀವಿ ಟಿಕೆಟು. ಸಂದೀಪ್ ಸುಮ್ಮನೆ ಟಿಕೆಟ್ ಕೇಳ್ತಾಯಿದ್ರೆ ಅವ್ರು ಯಾವತ್ತೂ ಇಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಇಲ್ಲಿ ಈ ಇದರಲ್ಲಿರೋರು ಮೂರೇ ಜನ ಓಡಾಡ್ತಾ ಇರೋದು. ಆನೇಕಲ್ನಲ್ಲಿ ಸಂದೀಪ್ ಬರಲೇ ಇಲ್ಲ. ನನಗೆ ಟಿಕೆಟ್ ಬೇಕು ಅಂತ ಹೇಳ್ಕೊಳ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ಆನೇಕಲ್ನಲ್ಲಿ ಅವ್ರು ಯಾವತ್ತೂ ಓಡಾಡೋದು ನಾನು ನೋಡಿಲ್ಲ. ಶ್ರೀನಿವಾಸ್ ಓಡಾಡ್ತಾ ಇದ್ದಾರೆ ಮೊದಲಿಂದ, ಟಿ ವಿ ಬಾಬುನು ಓಡಾಡ್ತಾ ಇದ್ದಾರೆ, ನಾನು ಓಡಾಡ್ತಾ ನಾನು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲ. ಅವರು ಹೇಳ್ಬಿಟ್ಟಿದ್ದಾರೆ ನಾರಾಯಣಸ್ವಾಮಿ ಅವರು, ನಾನು ಆಗಲಿ ನಮ್ಮ ಮನೆಯವರಾಗಲಿ ಯಾರು ಬರಲ್ಲ ಅಂತ ಹೇಳಿದ್ದಾರೆ. ಒಂದು ಪಕ್ಷ ನಾರಾಯಣಸ್ವಾಮಿಯವ್ರು ಬರ್ತಾರೆ ಅಂದರೆ ಖಂಡಿತ ನಾವು ಅವ್ರಿಗೆ ಬಿಟ್ಬಿಟ್ಟು ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ನೀವು ಅವರಿಗೆ ಸಪೋರ್ಟಿವ್ ಆಗಿ ಖಂಡಿತ ಮಾಡ್ತೀವಿ. ಅವರು ಸೀನಿಯರ್ ಲೀಡ್ರ್, ಅವರು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಮ್ಮ ಆಸೆ. ಒಬ್ಬ ದಲಿತರು ಮುಖ್ಯಮಂತ್ರಿ ಆಗಬೇಕು, ಅದೆಲ್ಲ ಕ್ವಾಲಿಟೀಸ್ ಅವ್ರಿಗಿದೆ, ಅವ್ರಾಗಲಿ ಅನ್ನೋದೇ ನಮ್ಮ ಆಸೆ. ಅವ್ರಿಗೆ ಟಿಕೆಟ್ ಕೊಟ್ಟರೆ ಪಕ್ಷ ಖಂಡಿತ ನಾವು 100%, ನಾವು ಅವ್ರಿಗೋಸ್ಕರ ಕೆಲಸ ಮಾಡ್ತೀವಿ, ಅವ್ರನ್ನ ಗೆಲ್ಲಿಸ್ತೀವಿ. ನಮ್ಗೆ ಬೇರೆ ಎಲ್ಲೂ ನಿಂತ್ಕೊಳ್ಳೋದೇ ಇಲ್ಲ, ಇಲ್ಲೇ ಕೆಲಸ ಮಾಡಿ ಗೆಲ್ಲಿಸ್ತೀವಿ. ಆಗ್ಬೋದಾ? ದಲಿತ ಮುಖ್ಯಮಂತ್ರಿಯಾಗಿ ಅರ್ಹರು ನಾರಾಯಣ ಸ್ವಾಮಿ ಅವರು ಅಂತ ಹೇಳ್ತೀರಾ? ಖಂಡಿತ. ಓಕೆ ಸರ್, ಮತ್ತೊಂದು ಕಡೆ ಈಗಾಗಲೇ ನೀವು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾಗಿದೆ, ಇಲ್ಲಿ ನೀವು ಕಂಡಂತ ಜ್ವಲಂತ ಸಮಸ್ಯೆಗಳು ಯಾವ್ಯಾವಿದೆ? ಹೇಳದಲ್ಲಮ್ಮ, ಏನು ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಮಗೆ ನೋಡಿ, ಯಾವ ಒಂದು ಖಾತಾ ಮಾಡಿಸ್ಲಿಕ್ಕೆ ದುಡ್ಡು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಮಾಡಬೇಕಾದ್ರೂ ದುಡ್ಡು, ಪೊಲೀಸ್ ಸ್ಟೇಷನ್ಗೆ ಹೋದರೆ ದುಡ್ಡು, ಏನಿದು ಅನ್ಯಾಯ ಅಂತ ಅನಿಸುತ್ತೆ. ನೀವು ಯಾವುದಾದ್ರು ಕೆಲಸ, ಈಗ ಸರ್ಕಾರದಿಂದ ಒಂದು 100 ರೂಪಾಯಿ 1 ಕೋಟಿ ರಿಲೀಸ್ ಆಯಿತು ಅಂದರೆ 1 ಕೋಟಿ ನಿಜವಾಗ್ಲೂ ಖರ್ಚಾಗೋದು ಒಂದು 30% ಖರ್ಚಾಗುತ್ತೆ. ಏನು ರೋಡ್ಗಳು ಇವತ್ತು ಹಾಕೋದು, ರೋಡ್ಗಳು ಇನ್ನು 2 ತಿಂಗಳು ಕಿತ್ತೋಗ್ತದೆ. ಇದು ನೋಡಿದ್ರೆ ಮೊದಲು ನನಗೆ ನೋಡಿ, ನಾನೇನಾದ್ರು ಈ ಕ್ಷೇತ್ರದಲ್ಲಿ ಅವಕಾಶಕ್ಕೆ MLA ಆದರೆ ಫಸ್ಟು ನಾನು ನಿಲ್ಲಿಸ್ಬೇಕು ಅನ್ನೋದು ಭ್ರಷ್ಟಾಚಾರ. ಭ್ರಷ್ಟಾಚಾರ ಈ ಕ್ಷೇತ್ರವನ್ನು ಕಾಡ್ತಾ ಇದೆ. ಮತ್ತು ರಸ್ತೆಗಳು ಎಲ್ಲಿ ನೋಡಿದ್ರು ಮೇನ್ ರೋಡ್ಗಳು ಹೋಗೋಕ್ಕಾಗಲ್ಲ. ಈಗ ಮೊನ್ನೆ ನೋಡಿರಬೇಕು, ಯಾರೋ ಬಿದ್ದು ಸತ್ತರು, ಒಬ್ಬ ಮಿಲಿಟ್ರಿ ಮ್ಯಾನ್ ಬಿದ್ದು ಸತ್ತ. ಹಾಂ, ರಸ್ತೆಯಿಂದ. ಆಮೇಲೆ ನೀರಿನ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಹಲವಾರು ಸಮಸ್ಯೆ ಈ ಕ್ಷೇತ್ರವನ್ನು ಕಾಡ್ತಾ ಇದೆ. ನನಗೆ ಖಂಡಿತ, ನಾನು ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಬಡವರಿಗೋಸ್ಕರ ಅಗಲಿಗಳು ಶ್ರಮಿಸಿ ಭಾಳ ಹೆಸರು ಗಳಿಸಿದ್ದೀನಿ. ಈ ಕ್ಷೇತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿದ್ರೆ ನಿಷ್ಠೆಯಿಂದ ಕೆಲಸ ಮಾಡಿ ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿಪಡಿಸ್ತೇನೆ. ಭ್ರಷ್ಟಾಚಾರ ಮುಕ್ತ ಕ್ಷೇತ್ರ ಮಾಡಬೇಕು ಅನ್ನೋದು ನನ್ನ ಆಸೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.